ವೀಕ್ಷಕರೇ, ಸಾಚಿ ಟಿವಿಗೆ ಸ್ವಾಗತ. ನಾನು ಹರ್ಷಿತಾ. ಇನ್ನೇನು, ಲೋಕಸಭಾ ಚುನಾವಣೆಯ ಕಾವು ಮುಗಿಯಿತು ಎಂದುಕೊಳ್ಳುವಷ್ಟರಲ್ಲಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಘೋಷಣೆ ಆಯಿತು. ಲೋಕಸಭಾ ಚುನಾವಣೆಯಲ್ಲಿ ಓಡಾಡಿದ ಜನಪ್ರತಿನಿಧಿಗಳು ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಬ್ಯುಸಿಯಾದರು. ಇನ್ನು ಬರದ ನಾಡು ವಿಜಯಪುರ ಜಿಲ್ಲೆಯ 3 ಪುರಸಭೆಗಳ ಮತದಾನ ಕೂಡ ಇಂದು ನಡೆಯಿತು. ಕಾಂಗ್ರೆಸ್ ತೆಕ್ಕೆಯಲ್ಲಿದ್ದ 3 ಪುರಸಭೆಗಳನ್ನು ಹೇಗಾದರೂ ಮಾಡಿ ಪಡೆಯಲೇಬೇಕು ಎಂದು ಬಿಜೆಪಿ ಕಾರ್ಯಕರ್ತರು ಶತಾಯಗತಾಯ ಪ್ರಯತ್ನ ಪಟ್ಟರೆ 3 ಪುರಸಭೆಗಳಲ್ಲಿ ಮತ್ತೊಮ್ಮೆ ಅಧಿಕಾರ ಹಿಡಿಯೋಣ ಎಂಬುದು ಕಾಂಗ್ರೆಸ್ನವರ ಲೆಕ್ಕಾಚಾರವಾಗಿತ್ತು. ಹಾಗಾದ್ರೆ ಹೇಗಿತ್ತು ಇಂದಿನ ಮತದಾನದ ಜಲಕಂತೀರಾ? ಇಲ್ಲಿದೆ ನೋಡಿ ಕಂಪ್ಲೀಟ್ ಡೀಟೇಲ್ಸ್. ಒಂದೆಡೆ ಸರತಿ ಸಾಲಿನಲ್ಲಿ ನಿಂತು ಮತದಾನ ಮಾಡುತ್ತಿರುವ ದೃಶ್ಯ, ಇನ್ನೊಂದೆಡೆ ವಯೋವೃದ್ಧ ಅಜ್ಜಿಯೋರ್ವಳನ್ನ ಮತದಾನ ಕೇಂದ್ರಕ್ಕೆ ಕರೆತರುತ್ತಿರುವ ದೃಶ್ಯ. ಈ ಎಲ್ಲಾ ದೃಶ್ಯಗಳು ಕಂಡು ಬಂದಿದ್ದು ವಿಜಯಪುರ ಜಿಲ್ಲೆಯಲ್ಲಿ. ಹೌದು, ಜಿಲ್ಲೆಯ 3 ಪುರಸಭೆಗಳಾದ ತಾಳಿಕೋಟೆ, ಬಸವನ ಬಾಗೇವಾಡಿ ಹಾಗೂ ಇಂಡಿ ಪುರಸಭೆಗೆ ಇಂದು ಚುನಾವಣೆ ನಡೆಯಿತು. 3 ಪುರಸಭೆಗಳಲ್ಲಿ 23 ವಾರ್ಡ್ಗಳಂತೆ ಒಟ್ಟು 69 ವಾರ್ಡ್ಗಳಿವೆ. ಇಂಡಿ ಪುರಸಭೆಯ ಚುನಾವಣಾ ಕಣದಲ್ಲಿ 23 ಜನ ಕಾಂಗ್ರೆಸ್ ಅಭ್ಯರ್ಥಿಗಳು, 23 ಜನ ಬಿಜೆಪಿ ಅಭ್ಯರ್ಥಿಗಳು, 21 ಜನ ಪಕ್ಷೇತರರು, ಹೀಗೆ ಒಟ್ಟು 91 ಜನ ಅಭ್ಯರ್ಥಿಗಳು ಚುನಾವಣಾ ಕಣದಲ್ಲಿದ್ದಾರೆ. ಇನ್ನು ಬಸವನ ಬಾಗೇವಾಡಿ ಚುನಾವಣಾ ಕಣದಲ್ಲಿ 21 ಜನ ಕಾಂಗ್ರೆಸ್ ಅಭ್ಯರ್ಥಿಗಳು, 18 ಜನ ಬಿಜೆಪಿ ಅಭ್ಯರ್ಥಿಗಳು, 19 ಜನ ಪಕ್ಷೇತರರು, ಹೀಗೆ ಒಟ್ಟು 65 ಜನ ಚುನಾವಣಾ ಕಣದಲ್ಲಿ ಇದ್ದಾರೆ. ಅದೇ ತರಹ ತಾಳಿಕೋಟೆ ಪುರಸಭಾ ಚುನಾವಣಾ ಕಣದಲ್ಲಿ 9 ಜನ ಕಾಂಗ್ರೆಸ್ ಅಭ್ಯರ್ಥಿಗಳು, 8 ಜನ ಬಿಜೆಪಿ ಅಭ್ಯರ್ಥಿಗಳು, 44 ಜನ ಪಕ್ಷೇತರರು, ಹೀಗೆ ಒಟ್ಟು 64 ಜನ ಚುನಾವಣಾ ಕಣದಲ್ಲಿದ್ದು ತಮ್ಮ ಅದೃಷ್ಟ ಪರೀಕ್ಷೆಗೆ ಮುಂದಾಗಿದ್ದಾರೆ. ಇನ್ನು ತಾಳಿಕೋಟೆ ಪುರಸಭಾ ವ್ಯಾಪ್ತಿಯಲ್ಲಿ 10,948 ಜನ ಪುರುಷ ಮತದಾರರು, 10,719 ಮಹಿಳಾ ಮತದಾರರು ಹಾಗೂ 2 ಇತರೆ ಮತದಾರರು ಸೇರಿ ಒಟ್ಟು 21,669 ಮತದಾರರಿದ್ದಾರೆ. ಇನ್ನು ಬಸವನ ಬಾಗೇವಾಡಿ ಪುರಸಭಾ ವ್ಯಾಪ್ತಿಯಲ್ಲಿ 12,858 ಜನ ಪುರುಷ ಮತದಾರರು, 12,399 ಮಹಿಳಾ ಮತದಾರರು, 6 ಜನ ಇತರೆ ಮತದಾರರು ಸೇರಿ ಒಟ್ಟು 25,263 ಮತದಾರರಿದ್ದಾರೆ. ಹಾಗೆಯೇ ಇಂಡಿ ಪುರಸಭಾ ವ್ಯಾಪ್ತಿಯಲ್ಲಿ 16,657 ಜನ ಪುರುಷ ಮತದಾರರು, 15,722 ಮಹಿಳಾ ಮತದಾರರು, 6 ಜನ ಇತರೆ ಮತದಾರರು ಸೇರಿ ಒಟ್ಟು 32,385 ಜನ ಮತದಾರರಿದ್ದಾರೆ. ಇನ್ನು ಈಗಾಗಲೇ ಬಸವನ ಬಾಗೇವಾಡಿ ಪುರಸಭೆಯ ವಾರ್ಡ್ ನಂಬರ್ 18 ರವಿ ನಾಯ್ಕೋಡಿ ಎಂಬ ಕಾಂಗ್ರೆಸ್ ಪಕ್ಷದ ಒಬ್ಬ ಅಭ್ಯರ್ಥಿ ಅವಿರೋಧ ಆಯ್ಕೆಯಾಗಿದ್ದು ಒಟ್ಟು 22 ವಾರ್ಡ್ಗಳಿಗೆ ಚುನಾವಣೆ ನಡೆಯಲಿದೆ. ಅದೇ ತರಹ ತಾಳಿಕೋಟೆ ಪುರಸಭೆ ವಾರ್ಡ್ ನಂಬರ್ 9 ಅಭ್ಯರ್ಥಿ ಮಲ್ಲಿಕಾರ್ಜುನ ಶಿವಪ್ಪ ಪಟ್ಟಣಶೆಟ್ಟಿ ಪಕ್ಷೇತರ ಅಭ್ಯರ್ಥಿ. ವಾರ್ಡ್ ನಂಬರ್ 19 ಅಕ್ಕ ಮಹಾದೇವಿ ಕಟ್ಟಿಮನಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ. ವಾರ್ಡ್ ನಂಬರ್ 20 ಪಕ್ಷೇತರ ಅಭ್ಯರ್ಥಿ ಜುಬೇದಾ ಜಮಾದಾರ. ವಾರ್ಡ್ ನಂಬರ್ 22 ಪಕ್ಷೇತರ ಅಭ್ಯರ್ಥಿ ಮೋಹನ್ ಬಡಿಗೇರ ಅವಿರೋಧವಾಗಿ ಆಯ್ಕೆಯಾಗಿದ್ದು 19 ವಾರ್ಡ್ಗಳಿಗೆ ಚುನಾವಣೆ ನಡೆಯಲಿದೆ. ಇನ್ನು ಇಂಡಿ ಪುರಸಭೆಯಲ್ಲಿ ಯಾವುದೇ ಅವಿರೋಧ ಆಯ್ಕೆಯಾಗದ ಹಿನ್ನೆಲೆ 23 ವಾರ್ಡ್ಗಳಿಗೆ ಚುನಾವಣೆ ನಡೆಯಲಿದೆ. ಈಗಾಗಲೇ ಇಂಡಿ ಹಾಗೂ ಬಸವನ ಬಾಗೇವಾಡಿ ವಿಧಾನಸಭೆಗೆ ಕಾಂಗ್ರೆಸ್ ಪಕ್ಷದ ಶಾಸಕರಿರುವ ಕಾರಣ ಅಲ್ಲಿ ಕೂಡ ನಾವು ಪ್ರಬಲ ಪೈಪೋಟಿ ನೀಡುತ್ತೇವೆ. ತಾಳಿಕೋಟೆಯಲ್ಲಿ ಶಾಸಕ ಎಎಸ್ ಪಾಟೀಲ್ ಅವರು ಸಾಕಷ್ಟು ಪ್ರಚಾರ ಮಾಡಿದ್ದು ಅಲ್ಲಿಯೂ ಗೆಲುವು ನಮ್ಮದೇ. ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿಯವರ ಹಾಲಿಯಿಂದ ಈ 3 ಪುರಸಭೆಗಳು ಬಿಜೆಪಿ ತೆಕ್ಕೆಗೆ ಬರುವುದು ಖಚಿತ ಎಂದು ವಿಶ್ವಾಸ ವ್ಯಕ್ತಪಡಿಸುತ್ತಾರೆ ಜಿಲ್ಲಾಧ್ಯಕ್ಷ ಚಂದ್ರಶೇಖರ್ ಕವಟಗಿ. ಜಿಲ್ಲೆ ಬಿಜಾಪುರ ಜಿಲ್ಲೆಯಲ್ಲಿ ಪುರಸಭೆ ಚುನಾವಣೆ ನಡೀತಾ ಇರತಕ್ಕಂತಹ ಹಿನ್ನೆಲೆಯಲ್ಲಿ ಇಂದಿ, ಬಸವನ ಬಾಗೇವಾಡಿ ಮತ್ತು ತಾಳಿಕೋಟೆ 3 ಕಡೆಗಳಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಗಳು ಕಣಕ್ಕಿಳಿದಿದ್ದಾರೆ. ಈಗಾಗಲೇ ಇಂಡಿಯಲ್ಲಿ 23 ಕೂಡ ನಮ್ಮ ಪಕ್ಷದ ಚಿಹ್ನೆ ಮೇಲೆ ಅಭ್ಯರ್ಥಿಗಳು ಸ್ಪರ್ಧೆ ಮಾಡಿದ್ದಾರೆ. ಬಸವನ ಬಾಗೇವಾಡಿಯಲ್ಲಿ 23ರಲ್ಲಿ 18 ನಮ್ಮ ಪಕ್ಷದ ಚಿಹ್ನೆ ಮೇಲೆ, ತಾಳಿಕೋಟೆಯಲ್ಲಿ ಅಲ್ಲಿ ಪರಂಪರಾಗತವಾಗಿ ಎಲ್ಲ ಪಕ್ಷದವರು ಪಕ್ಷೇತರ ಆಗಿರತಕ್ಕಂಥದ್ದು ಈ ಬಾರಿ ವಿಶೇಷವಾದಂಥ ಪ್ರಯತ್ನದಿಂದ 8 ಜನ ಪಕ್ಷದ ಚಿಹ್ನೆ ಮೇಲೆ ಅಭ್ಯರ್ಥಿಗಳು ಸ್ಪರ್ಧಿಸಿದ್ದಾರೆ. 3 ಕಡೆಯಲ್ಲಿ ನಮ್ಮ ಕಾರ್ಯಕರ್ತರು ನಾನು ಪ್ರವಾಸ ಮಾಡಿದ ಹಿನ್ನೆಲೆಯಲ್ಲಿ ಬಹಳ ಅಭೂತಪೂರ್ವವಾಗಿರ್ತಕ್ಕಂಥ ಬೆಂಬಲ ಇವತ್ತು ನಮಗೆ ವ್ಯಕ್ತವಾಗ್ತಾ ಇದೆ. ಕಾರಣ ಅಂತೇಳಿದ್ರೆ ಲೋಕಸಭಾ ಚುನಾವಣೆಯಲ್ಲಿ ನಮಗೆ ಸಿಕ್ಕಿರ್ತಕ್ಕಂಥದ್ದು ಜಿಲ್ಲೆಯಲ್ಲಿ ಮತ್ತು ರಾಜ್ಯ ಮತ್ತು ದೇಶದಲ್ಲಿ ನರೇಂದ್ರ ಮೋದಿಯವರ ಅಭಿವೃದ್ಧಿ ಮತ್ತು ಭದ್ರತೆಯ ವಿಷಯದ ಮೇಲೆ ಇವತ್ತು ನಿರೀಕ್ಷೆಗೆ ಮೀರಿ ನಮಗೆ ಬೆಂಬಲ ವ್ಯಕ್ತ ಆಗಿದೆ. ಈ ಹಿನ್ನೆಲೆಯಲ್ಲಿ ನಾವು ಬಿಜಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಸುಮಾರು 1.5 ಲಕ್ಷ ಅಂತರದಿಂದ ಆರಿಸಬರ್ಬೋದು ಅಂತ ಅಂದಾಜು ಮಾಡಿದ್ದೆವು. ಆದರೆ ಇವತ್ತು ಜನರು ಬೆಂಬಲ ಸೂಚಿಸ್ತಾ ಇರ್ತಕ್ಕಂಥದ್ದು ನೋಡಿದರೆ 2,58,000 ಮತಗಳಿಂದ ನಮಗೆ ಲೋಕಸಭಾ ಕ್ಷೇತ್ರದಲ್ಲಿ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ.
ಸೊ ಅವರ ಅದರ ಅಲೆ ಲೋಕಸಭಾ ಕ್ಷೇತ್ರದ ಚುನಾವಣೆಯ ಫಲಿತಾಂಶದ ಅಲೆ ಪುರಸಭೆ ಚುನಾವಣೆಯಲ್ಲಿ ಬೀಳ್ತದೆ ಅನ್ನುವಂಥ ಮಾತನ್ನು ನಮ್ಮಲ್ಲಿಯ ಸ್ಥಳೀಯ ಮುಖಂಡರು ಹೇಳ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ನಿಶ್ಚಿತವಾಗಿ ನಾವು ಇಂಡಿಯನ್ನ ಪುರಸಭೆಯನ್ನು ಕೈಗಿಡಿತೀವಿ. ಬಸವನ ಬಾಗೇವಾಡಿ ಮತ್ತು ತಾಲೂಕು ಟಿವಿ ಕೂಡ ನಮ್ಮ ಪಕ್ಷದ ಮುಖಂಡರು ಮತ್ತು ಕಾರ್ಯಕರ್ತರ ಆಧಾರದ ಮೇಲೆ ಅಲ್ಲಿಯೂ ಕೂಡ ಇವತ್ತು ಭಾರತೀಯ ಜನತಾ ಪಾರ್ಟಿ ಧ್ವಜ ಹಾರತ ಅನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತವಾಗ್ತಾ ಇದೆ. 2014 ಒಂದು ಪುರಸಭೆ ಚುನಾವಣೆಯಲ್ಲಿ ಇಂಡಿ ಬಾಗೇವಾಡಿ ತಾಳಿಕೋಟೆಯಲ್ಲಿ ಕಾಂಗ್ರೆಸ್ ಪಕ್ಷ ಹೆಚ್ಚಿನ ಸಂಖ್ಯೆಯಲ್ಲಿ ಆರಿಸಿ ಬಂದು ಬಹುಮತವನ್ನು ಪಡೆದು ಅಲ್ಲಿ ಇವತ್ತಿನ ದಿವಸ ನಮ್ಮ ಅಧ್ಯಕ್ಷರು ಆಡಳಿತವನ್ನು ನಡೆಸ್ತಾ ಇದ್ರು. ಇವತ್ತಿನ ದಿವಸ ಚುನಾವಣೆ 3-1 ಕ್ಷೇತ್ರದಲ್ಲಿ ನಡೆಯಲಾಗುತ್ತದೆ, ತಾಳಿಕೋಟೆ, ಬಾಗೇವಾಡಿ, ಇಂಡಿಯಲ್ಲಿ. ಇಲ್ಲಿ ಸಹ ಕಾಂಗ್ರೆಸ್ ಪಕ್ಷ ಸಂಪೂರ್ಣ ಬಹುಮತವನ್ನು ಬರ್ತದೆ ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಆರಿಸಿ ಬರ್ತಾರೆ. ಜನರಲ್ಲಿ ಉತ್ಸಾಹ ಇದೆ. ಕಾಂಗ್ರೆಸ್ ಪಕ್ಷ ದೀನ ದಲಿತ ಬಡವರ ಹಿಂದೂ ವರ್ಗ ಮತ್ತು ಸ್ಥಳೀಯ ಏನು ಸಮಸ್ಯೆಗಳದನ್ನು ಅದನ್ನು ಇವತ್ತಿನ ದಿವಸ ಕಾಂಗ್ರೆಸ್ ಪಕ್ಷ ಮತ್ತು ದೋಸ್ತಿ ಸರ್ಕಾರ ಇರೋದ್ರಿಂದ ಇವತ್ತು ಕೆಲಸ ಎಲ್ಲರೂ ಆಗ್ತಾವ. ಆ ದೃಷ್ಟಿಯಿಂದ ಎಲ್ಲರೂ ಉತ್ಸಾಹದಿಂದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳನ್ನು ಆರಿಸಿ ಈ 3 ಒಂದು ಏನು ಇಂಡಿ, ಬಾಗೇವಾಡಿ ಮತ್ತು ತಾಳಿಕೊಟ್ಟಿಂದ ಕಾಂಗ್ರೆಸ್ ಪಕ್ಷದ ಆಡಳಿತ ಆಗ್ತದೆ. 3 ಕಡೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಇವತ್ತಿನ ದಿವಸ ಆಡಳಿತ ನಡೆಸ್ತಾರೆ. ಮೌಲಿಯವರ ಅಲೆ ಇದ್ರು ಸಹ ಚುನಾವಣೆ ಏನದ ಎಂ ಪಿದು ಮತ್ತು ಎಂ ಎಲ್ ಎದು ಸ್ಥಳೀಯ ಅದಕ್ಕೆ ಡಿಫರೆನ್ಸ್ ಇರ್ತದೆ. ಆದ್ರಿಂದ ಸ್ಥಳೀಯ ಸಮಸ್ಯೆಗಳೇನೇ ನೋಡೋದ್ರಿಂದ ಸ್ಥಳೀಯ ಅಭ್ಯರ್ಥಿಗಳು ಮತ್ತು ಸ್ಥಳೀಯ ಏನು ನಾಯಕರಿದ್ದಾರೆ ತಮಗೆ ಯಾರು ಬೇಕಾಗ್ತಾರೆ ಅನ್ನುವಂಥ ಒಂದು ವಾತಾವರಣ ಆಗಿರೋದ್ರಿಂದ ಕಾಂಗ್ರೆಸ್ ಪಕ್ಷ ಸ್ಥಳೀಯವಾಗಿ ಅಲ್ಲಿ ಮುಖಂಡರು ನಮ್ಮ ಒಳ್ಳೆಯ ಮುಖಂಡರಿದ್ದಾರೆ ಮತ್ತು ಈಗಾಗಲೇ ಅಲ್ಲಿ ಏನು ಅಭ್ಯರ್ಥಿಗಳಿದ್ದರು ಏನು ಆಡಳಿತ ನಡೆಸಿದ್ರು ಅವ್ರ ಮೇಲೆ ಯಾವುದೇ ಒಂದು ಇವತ್ತಿನ ದಿವಸ ಅಭಿಪ್ರಾಯ ಒಳ್ಳೆಯ ಅಭಿಪ್ರಾಯ ಇದ್ದು ಆದ್ದರಿಂದ ಅವರೆಲ್ಲ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಹೋಗಿ ಕಾಂಗ್ರೆಸ್ ಪಕ್ಷದ 5 ವರ್ಷಗಳಲ್ಲಿ ಒಳ್ಳೆಯ ಕೆಲಸ ಮಾಡಿದ್ದಾರೆ. ಆದ್ದರಿಂದ ತಿರುಗಿ ಏನದ ಮತ್ತೆ ಅವರೇ ಬಂದು ಇವತ್ತು ಕಾಂಗ್ರೆಸ್ ಪಕ್ಷ ಅದಕ್ಕೆ 3 ಇವತ್ತಿನ ದಿವಸ ನಮ್ಮ ತೆಕ್ಕೇರಿ ನಾವು ತಗೋತೀವಿ ಅನ್ನೋದು ಅತ್ಯಂತ ಸಂಶಯವಲ್ಲದೆ 100 ಬರ್ತದೆ. ಇನ್ನು ಈಗಾಗಲೇ ಆರೋಗ್ಯ ಸಚಿವ ಶಿವಾನಂದ ಪಾಟೀಲ್ ಕೂಡ ತಮ್ಮ ಪಕ್ಷದ ಅಭ್ಯರ್ಥಿಗಳ ಪರವಾಗಿ ಬಾಗೇವಾಡಿಯಲ್ಲಿ ಭರ್ಜರಿ ಕ್ಯಾಂಪೇನ್ ನಡೆಸಿ ಮತಯಾಚಿಸಿದರು. ಅದೇ ತರಹ ಇಂಡಿಯಲ್ಲೂ ಕೂಡ ಶಾಸಕ ಯಶವಂತ ರಾಯಗೌಡ ಮತಯಾಚನೆ ಮಾಡಿದರು. ಇನ್ನು ತಾಳಿಕೋಟೆಯಲ್ಲಿ ಮಾಜಿ ಶಾಸಕ ಸಿಎಸ್ ನಾಡಗೌಡ ಅವರು ಮತಯಾಚಿಸಿದರು. ಇನ್ನು ನಾವೇನು ಕಡಿಮೆ ಎಂಬಂತೆ ಬಿಜೆಪಿಯ ಶಾಸಕರು, ಮಾಜಿ ಶಾಸಕರು, ಕಾರ್ಯಕರ್ತರು ಕೂಡ ಭರ್ಜರಿ ಮತಯಾಚನೆಯನ್ನು ನಡೆಸಿದರು. ಇನ್ನು ಇಂದು ನಡೆದ ಚುನಾವಣೆಯ ಮೇಲೆ ಪ್ರಧಾನಿ ನರೇಂದ್ರ ಮೋದಿ ಅವರ ಪ್ರಭಾವ ಕೂಡ ಬೀರಬಹುದು ಎಂಬ ಮಾತು ಕೂಡ ಕೇಳಿಬರುತ್ತಿದೆ. ಒಟ್ಟಾರೆ ಮತದಾನ ಪ್ರಭುಗಳ ಒಲವು ಯಾರತ್ತ ಇದೆ ಎಂಬುದನ್ನು ಕಾದು ನೋಡಬೇಕಿದೆ.